ಇಲ್ಲಿ ಈ ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಪರಮ ಪೂಜ್ಯರಿಗೆ ಶರಣೆಂದು, ಎಲ್ಲ ಆತ್ಮೀಯ ವರದಿಗಾರರೇ ನಿಮಗೆಲ್ಲ ಶರಣು ಶರಣಾರ್ಥಿಗಳು. ನಾವು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಗಮನಕ್ಕೆ ತಂದ ಪ್ರಕಾರ ಬಹುಶಃ ಇಷ್ಟು ಅಲ್ಪಾವಧಿಯಲ್ಲಿ ನೂರಾರು ಜನ ಮಠಾಧಿಪತಿಗಳು ಇಲ್ಲಿಗೆ ದಯಮಾಡಿಸಿದ್ದಕ್ಕಾಗಿ ಮೊದಲನೆಯದಾಗಿ ಮಠಾಧಿಪತಿಗಳನ್ನು ನಾನು ಅಭಿನಂದಿಸ್ತೇನೆ, ಅವರನ್ನು ಗೌರವಿಸ್ತೇನೆ. ಎರಡನೆಯದಾಗಿ ಸ್ವಲ್ಪ 24 ತಾಸ ಅವಧಿಯಲ್ಲಿ ತಮ್ಮ ಮುಂದೆ ನಾವು ಬಂದು ವಿಚಾರಗಳನ್ನು ಎಲ್ಲ ಮಠಾಧಿಪತಿಗಳು ತೆಗೆದುಕೊಂಡ ತೀರ್ಮಾನವನ್ನು ತಮ್ಮ ಮುಂದೆ ನಾವು ಮಂಡನೆ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ ಪ್ರಕಾರ ಆ ವಿಚಾರಗಳನ್ನು ಹೇಳಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇವೆ. ನಾವು ಇಲ್ಲಿ ಮಠಾಧಿಪತಿಗಳು ಒಂದು ಚರ್ಚಿಸಬೇಕಾದ ವಿಷಯಗಳು ಅಂಥೇಳಿ 5 ವಿಚಾರಗಳನ್ನು ನಾವು ಮಾಡಿದ್ದೀವಿ. ಆ 5 ವಿಚಾರಗಳ ಚರ್ಚೆಯನ್ನು ಸ್ವಾಮೀಜಿಯವರೆಲ್ಲ ಮಾಡಿದ್ದಾರೆ. 5 ವಿಚಾರಗಳು ಯಾವುವು ಅಂತ ಓದ್ತೇನೆ, ಇಲ್ಲ ಅಂತಂದ್ರೆ ತಾವು ಅದನ್ನು ಫೋಟೋ ತಕ್ಕೋತೀನಿ ಅಂತಂದ್ರೆ ಬಿಟ್ಟು. ಮೊದಲನೆಯದಾಗಿ ಧಾರ್ಮಿಕವಾಗಿ ವೀರಶೈವ ಲಿಂಗಾಯತರ ಅವನತಿನೂ ಕೂಡ ಆಗ್ತಾ ಇದೆ, ಅದನ್ನು ಹೇಗೆ ಸರಿಪಡಿಸುವುದು ಅನ್ನುವಂತಹ ಒಂದು ಚರ್ಚೆ ಬಂತು. ವೀರಶೈವ ಲಿಂಗಾಯತ ಸಮಾಜ ಆಗಲಿ ಮಠಗಳಾಗಲಿ ಹೇಗೆ ಧಾರ್ಮಿಕವಾಗಿ ಅವನತಿಯನ್ನು ಹೊಂತಾ ಇದ್ದಾವೆ ಅನ್ನುವಂಥ ಚರ್ಚೆಯನ್ನು ಕುರಿತು ಮಠಾಧಿಪತಿಗಳು ಮಾಡಿದ್ದಾರೆ. ಎರಡನೆಯದಾಗಿ ಸಾಮಾಜಿಕವಾಗಿ ಒಳಪಂಗಡಗಳ ಪರಿಣಾಮ, ಸರ್ಕಾರಿ ಸೌಲಭ್ಯಗಳಿಂದ ಸಮಾಜ ವಂಚಿತವಾಗಿದೆ, ಸಮಾಜದ ಸಭೆಗಳಿಗೆ ವೀರಶೈವ ಲಿಂಗಾಯತರ ಸಂಖ್ಯೆ ಹೆಚ್ಚು ಬರ್ತಾ ಇಲ್ಲ, ಇದಕ್ಕೆ ಕಾರಣಗಳೇನು, ಇದರಲ್ಲಿ ಯಾರ ದೋಷ ಇದೆ ಅಂತಕ್ಕಂಥ ವಿಷಯವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಮೂರನೆಯದಾಗಿ ಸಮಾಜದ ನಾಯಕರಿಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ಪೆಟ್ಟು ಬಿದ್ದಾಗ ಮಠಾಧಿಪತಿಗಳು ಮಾತನಾಡಬೇಕೋ ಬೇಡವೋ ಅನ್ನುವಂತಹ ಚರ್ಚೆ ಬಂದಂಥ ಸಂದರ್ಭದಲ್ಲಿ ಮಠಾಧಿಪತಿಗಳು ಮಾತನಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಯಿತು ಅಂತಕ್ಕಂಥದ್ದು. ಐದನೆಯದಾಗಿ ಉತ್ತರ ಭಾರತದಲ್ಲಿ ಸಾಧು ಸನ್ಯಾಸಿಗಳು ರಾಜಕಾರಣವನ್ನು ಮಾಡ್ತಾರೆ, MLAಗಳು ಆಗಿದ್ದಾರೆ, MPಗಳು ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಆ ಮಾದರಿಯಲ್ಲಿ ದಕ್ಷಿಣ ಭಾರತದ ಅಂದರೆ ಕರ್ನಾಟಕದ ಅನುಕೂರಿ ಒಟ್ಟಾರೆ ದಕ್ಷಿಣ ಭಾರತದ ಸಾಧು ಸನ್ಯಾಸಿಗಳು ಯಾರೂ ಆ ಕೆಲಸವನ್ನು ಮಾಡಿಲ್ಲ. ಉತ್ತರ ಭಾರತದ ಮಾದರಿಯಲ್ಲಿ ದಕ್ಷಿಣ ಭಾರತದ ಸನ್ಯಾಸಿಗಳು ರಾಜಕೀಯ ಪಕ್ಷಗಳನ್ನು ಸೇರಿ ಅಥವಾ ಸ್ವತಂತ್ರವಾಗಿ ಚುನಾವಣೆಗೆ ನಿಲ್ಲಬೇಕೋ ಬೇಡವೋ ಅನ್ನುವಂತಹ ಒಂದು ತೀರ್ಮಾನವನ್ನು ಚರ್ಚಿಸಲಾಗಿ ಎಲ್ಲ ಮಠಾಧಿಪತಿಗಳು ನಮ್ಮ ದಕ್ಷಿಣ ಭಾರತದ ಸನ್ಯಾಸಿಗಳು ಕೂಡ ಚುನಾವಣೆಗೆ ನಿಲ್ಲಲೇಬೇಕು ಅಂತ ಅನಿವಾರ್ಯತೆ ಬಂದಿದೆ ಅನ್ನುವಂತಹ ತೀರ್ಮಾನವನ್ನು ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು. ಈ 5 ವಿಚಾರಗಳು ಇವತ್ತಿನ ದಿವಸ ಮಠಾಧಿಪತಿಗಳು ಚರ್ಚಿಸಿರ್ತಕ್ಕಂತಹ ವಿಚಾರಗಳು. ಇದರ ಜೊತೆಯಲ್ಲಿ ಮಠಾಧಿಪತಿಗಳು ಇವತ್ತಿನ ದಿವಸ ಕೆಲವು ನಿರ್ಧಾರಗಳನ್ನು ಸಾರ್ವತ್ರಿಕವಾಗಿ ತೆಗೆದುಕೊಂಡು ಸರ್ವಾನುಮತದಿಂದ ಅಂತ ನಾವು ಒಂದು ಶಬ್ದ ಪ್ರಯೋಗ ಮಾಡ್ತೇನೆ, ಒಬ್ಬನೇ ಒಬ್ಬ ಮಠಾಧಿಪತಿ ಅಪಸ್ವರವನ್ನು ಎತ್ತಲಾರದ ಹಾಗೆಯೇ ಎಲ್ಲರೂ ತೆಗೆದುಕೊಂಡ ತೀರ್ಮಾನಗಳನ್ನು ಇಲ್ಲಿ ಬರ್ಕೊಂಡು ತಮ್ಮ ಮುಂದೆ ಬಂದಿದ್ದೇವೆ. ಎಲ್ಲ ಪೂಜ್ಯರ ಸಮಕ್ಷಮ ಆ ವಿಚಾರಗಳನ್ನು ತಮ್ಮ ಮುಂದೆ ನಾವು ಇಡ್ಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ಸ್ವಾಮೀಜಿಯವರು ತೆಗೆದುಕೊಂಡಿರತಕ್ಕಂತಹ ತೀರ್ಮಾನಗಳು, ಒಂದನೆಯದಾಗಿ ರಾಜಕಾರಣಿಗಳು ತಿಳಿದು ರಾಜಕಾರಣ ಮಾಡಬೇಕೇ ಹೊರತಾಗಿ ಇತರರನ್ನು ತುಳಿದು ರಾಜಕಾರಣ ಮಾಡಬಾರದು ಎನ್ನುವ ತೀರ್ಮಾನವನ್ನು ಎಲ್ಲರೂ ತೆಗೆದುಕೊಂಡಿದ್ದಾರೆ. ಎರಡನೆಯದಾಗಿ ಧಾರವಾಡ ಮತಕ್ಷೇತ್ರಕ್ಕೆ ಕೇಂದ್ರ ಸಚಿವರಿಗೆ ಟಿಕೆಟ್ ಘೋಷಣೆಯಾಗಿದೆ, ಅದನ್ನು ಬದಲಾವಣೆ ಮಾಡಬೇಕು, ಬೇರೆ ಕ್ಷೇತ್ರಕ್ಕೆ ಅಥವಾ ಪಕ್ಷದ ಕೆಲಸಕ್ಕೆ ಅವರನ್ನು ಬಳಸಬೇಕು ಅನ್ನುವ ತೀರ್ಮಾನವನ್ನು ಹೈಕಮಾಂಡಿಗೆ ಮುಟ್ಟಿಸಬೇಕು ಅನ್ನುವಂತಹ ವಿಚಾರವನ್ನು ಮಾಡಿದ್ದಾರೆ. ಮೂರನೆಯದಾಗಿ ಇಲ್ಲಿಯ ಮಾಜಿ CMಗೆ ಬೇರೆ ಕ್ಷೇತ್ರಕ್ಕೆ ಕೊಟ್ಟಂತೆ ಮತ್ತು 4 ಸಾರಿ ಲಿಂಗಾಯತರು ಇವರ ಬೆನ್ನಿಗೆ ನಿಂತು ಚುನಾವಣೆಯನ್ನು ಮಾಡಿ ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿ ಮಾಡಿದ್ದಾರೆ, ಆ ಉಪಕಾರಕ್ಕೆ ಕ್ಷೇತ್ರ ತ್ಯಾಗ ಮಾಡಲಿ, ಹಾಗೂ ಲಿಂಗಾಯತರ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಅನಿವಾರ್ಯವಾದರೆ ಬ್ರಾಹ್ಮಣರ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಲಿಂಗಾಯತರನ್ನು ನಿಲ್ಲಿಸಿ ಆರಿಸಿ ತರಬೇಕು, ಒಂದು ವೇಳೆ ಅಲ್ಲಿ ನಿಂತು ಲಿಂಗಾಯತರು ಸೋತರೆ ಅವರನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇನ್ನು 4ನೆಯದಾಗಿ ಬದಲಾವಣೆಗೆ ಕಾರಣಗಳೇನು ಅನ್ನುವಂತಹದ್ದು. ಈ ಸದ್ಯಕ್ಕೆ ಘೋಷಣೆಯಾಗಿರ್ತಕ್ಕಂತಹ ಕೇಂದ್ರ ಸಚಿವರ ಟಿಕೆಟ್ ಬದಲಾವಣೆ ಆಗಬೇಕು ಅನ್ನೋದಕ್ಕೆ ಕಾರಣಗಳೇನು ಅನ್ನುವಂತಹ ವಿಚಾರಗಳನ್ನು ಚರ್ಚಿಸಲಾಗಿ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಬಹುಸಂಖ್ಯಾತ ಲಿಂಗಾಯತ ಹಾಗೂ ಇತರ ಸಮಾಜದ ನಾಯಕರನ್ನು
ನೌಕರರು, ವ್ಯಾಪಾರಿಗಳು, ಸ್ವಾಮಿಗಳು ಇವರಿಂದ ತುಳಿತಕ್ಕೊಳಗಾಗಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಐದನೆಯದಾಗಿ, ಇವರ ಸೇಡಿನ ರಾಜಕಾರಣದಿಂದ ನಮ್ಮ ಬಹಳ ನಾಯಕರು ಜಾತ್ಯತೀತವಾಗಿ ತುಳಿತಕ್ಕೊಳಗಾಗಿದ್ದಾರೆ, ದುರ್ಬಲರಾಗಿದ್ದಾರೆ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಕುಸಿದು ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಮಹಿಳಾ ಜನಪ್ರತಿನಿಧಿಗಳು ಸಹ ಅವಮಾನಕ್ಕೊಳಗಾಗಿದ್ದಾರೆ ಈ ಕೇಂದ್ರ ಸಚಿವರಿಂದ ಅನ್ನುವಂತಹ ಒಂದು ನಿರ್ಣಯವನ್ನು ಚರ್ಚಿಸಿದ್ದಾರೆ. ಆರನೆಯದಾಗಿ, ಐಟಿ, ಇಡಿ ಇತರ ದಾಳಿಯ ದಾಳ ಮತ್ತು ಭಯ ಉಂಟು ಮಾಡಿ ಬಾಯಿ ಬಿಟ್ಟು ಮಾತಾಡದ ಹಾಗೆ ಸ್ವಾತಂತ್ರ್ಯಹೀನರನ್ನಾಗಿ ದಾಸ್ಯತ್ವದಲ್ಲಿ ಈ ನಾಡಿನ ಜನ ಬದುಕುವಂತೆ ಅವರು ವರ್ತಿಸುತ್ತಿದ್ದಾರೆ ಅನ್ನುವಂತಹ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಏಳನೆಯದಾಗಿ, ಸರ್ಕಾರಿ, ಅರೆ ಸರ್ಕಾರಿ ಕಚೇರಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ ತಮ್ಮ ಹಿಂಬಾಲಕರನ್ನು ಸೇರಿಸಿ ಪ್ರಾಮಾಣಿಕರನ್ನು ನಾಶ ಮಾಡಿದ್ದಾರೆ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅವರ ಬದಲಾವಣೆಗೆ ಕಾರಣಗಳು, ಮಾಜಿ ಸಿಎಂ ಮರಳಿ ಪಕ್ಷಕ್ಕೆ ಹೋದಾಗ ಶುಭಾಶಯಗಳನ್ನು ಹೇಳಲಿಕ್ಕೆ ಮನಸ್ಸಿದ್ದರೂ, ಪ್ರೀತಿ ಇದ್ದರೂ ಅವರ ಭಯಕ್ಕೆ ಯಾರೂ ಅವರ ಮನೆಗೆ ಹೋಗದ ಹಾಗೆ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತಾರೆ ಎನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾವನೆ ಮಾಡಿದ್ದಾರೆ. ಇನ್ನು ಅಲ್ಲೊಂದು ನನಗೆ ನಡೆದಿರುವಂತಹ ಒಂದು ವಿಚಾರವನ್ನು ತಮಗೆ ಹೇಳೋದು ಅಂತಂದರೆ, ನಾವು ಕೆಲಸದ ನಿಮಿತ್ತ 3 ವರ್ಷಗಳ ಹಿಂದೆ ಫೋನ್ ಮಾಡಿದಾಗ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನೇ ಒಂದು ಫೋನನ್ನು ಮಾಡಿದ್ದೆ. ಅವರು ನನಗೆ ಕೇಳಿದರು, ನಿಮ್ಗೆ ಯಾರೋ ಲಿಂಗಾಯತ ನಾಯಕರಿಲ್ಲವೇ, ನಮಗೆ ಫೋನ್ ಮಾಡಿರಿ ಅನ್ನುವಂತಹ ಮಾತನ್ನು ಅವ್ರು ಹೇಳಿದರು. ಈ ಮಾತಿನಿಂದ ನಾನು ಬಹಳಷ್ಟು ಅವತ್ತಿನಿಂದ ನೊಂದುಕೊಂಡು ಬಿಟ್ಟಿದ್ದೇನೆ. ನಾನು ಅವತ್ತಿನ ದಿವಸ ಅವ್ರಿಗೆ ಹೇಳಿದೆ, ನೀವು ನಮ್ಮ ನಾಯಕರು ಅಂತ ನಾವು ಫೋನ್ ಮಾಡಿವೆ ಹೊರತಾಗಿ ಇಲ್ಲಿ ಲಿಂಗಾಯತ ಮತ್ತು ಜಾತಿ ಅಂತಕ್ಕಂಥದ್ದು ನಮ್ಮ ತಲೆ ಒಳಗೆ ಇದ್ದಿದ್ದೇ ಕರೆ, ಆದರೆ ನಾವು ನಿಮಗೆ ಫೋನ್ ಮಾಡ್ತಿರಲಿಲ್ಲ ಅನ್ನುವಂತಹ ಮಾತನ್ನು ಅವ್ರಿಗೆ ಹೇಳಿ ಅವತ್ತಿನಿಂದ ಸನ್ಮಾನ್ಯ ಕೇಂದ್ರ ಸಚಿವರಿಗೆ ನಾನಂತೂ ಯಾವುದೇ ಫೋನ್ಗಳನ್ನು ಮಾಡಿರೋದಿಲ್ಲ. ಯಾವುದೇ ಒಬ್ಬ ನಾಯಕರು, ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಜಾತಿಗಳನ್ನು ಆಧರಿಸಿ ಅವರ ಅಹವಾಲುಗಳನ್ನು ಕೇಳುವ ಈ ಹೀನ ಕೆಲಸ ಯಾವುದೇ ಪಕ್ಷದಲ್ಲಿ ಇರಬಾರದು ಅಂತಕ್ಕಂತಹ ತೀರ್ಮಾನವನ್ನು ಮಠಾಧಿಪತಿಗಳು ಮಾಡಿದ್ದಾರೆ. ಅದಲ್ಲದೆ ಬಹುಶಃ ನಮ್ಮ ಲಿಂಗಾಯತರಿಂದ ಆರಿಸಿ ಬಂದಿರತಕ್ಕಂಥ ಇವರು ಲಿಂಗಾಯತರ ಕೆಲಸಕ್ಕೊಂದು ಫೋನ್ ಮಾಡಿದಾಗ ನಿಮಗೆ ಲಿಂಗಾಯತ ನಾಯಕರು ಇಲ್ಲವೇ ಅಂತ ಕೇಳಿರೋದರಿಂದ ಇವತ್ತು ಲಿಂಗಾಯತ ಸಮಾಜಕ್ಕೊಬ್ಬ ಲಿಂಗಾಯತ ನಾಯಕ ಆ ಸ್ಥಾನದಲ್ಲಿ ಬೇಕಾಗಿದೆ ಅಂತಕ್ಕಂತಹ ತೀರ್ಮಾನವನ್ನು ಮಠಾಧಿಪತಿಗಳು ಕೈಗೊಂಡಿದ್ದಾರೆ ಅಂತಕ್ಕಂತಹದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು ಬಹಳ ವಿಶೇಷ. ಅಂತಂದರೆ ನಾವು ಅವರೊಂದಿಗೆ ಸಂಪರ್ಕವನ್ನು ಕಡಿದುಕೊಂಡ ನಂತರದಲ್ಲಿ ನಾವು ಮೊದಲು ಅವ್ರನ್ನ ಬಹಳ ಪ್ರೀತಿ ಮಾಡಿದ್ವಿ, ಅದು ಎಲ್ಲರಿಗೂ ಗೊತ್ತಿದೆ. ಸಭೆಗಳಲ್ಲಿ ಕರೆಸ್ತಿದ್ವಿ, ಎಲ್ಲದನ್ನು ಮಾಡ್ತಿದ್ವಿ. ಆದರೆ ಮುಂದೆ ಬಹುಸಂಖ್ಯಾತ ರಾಜ್ಯ ಮಟ್ಟದ ನಾಯಕರಿಂದ ಸನ್ಮಾನ್ಯ ಕೇಂದ್ರ ಸಚಿವರು ನನಗೆ ಪ್ರತ್ಯಕ್ಷ ಕಳಿಸಿಕೊಟ್ಟು ರಾಜಿ ಸಂಧಾನಕ್ಕೆ ಪ್ರಯತ್ನ ಮಾಡಿದರು. ಸಾಕಷ್ಟು ಸಾರಿ ದೂರವಾಣಿಗಳನ್ನು ಮಾಡಿಸುವಂತಹ ಪ್ರಯತ್ನವನ್ನು ಮಾಡಿದರು. ಯಾವುದೇ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲೂ ಸಭೆ ಸಮಾರಂಭಗಳಲ್ಲಿ ನನಗೆ ಬಹಳಷ್ಟು ವಿನಂತಿಗಳನ್ನು ಕೂಡ ಕೇಂದ್ರ ಸಚಿವರು ಮಾಡಿಕೊಂಡ್ರು. ನಿಮ್ಗೆ ಕೂಡ 5 ನಿಮಿಷ ನಾನು ಮಾತಾಡಬೇಕು ಅಂಥೇಳಿ ನಾನು ಅವ್ರಿಗೆ ಹೇಳಿದೆ, ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ನಿಮ್ಮ ಸಮಾಜದ ನಾಯಕರು ಇಲ್ಲವೇ ಅಂತ ನಾವು ನಮಗೆ ನೀವು ಕೇಳ್ತೀರಿ ಅಂತಂದರೆ ನಾವು ಅವ್ರನ್ನ ಏನು ಕೇಳಬೇಕಾಗಿದೆ ಅಂತಂದರೆ ನಮ್ಮ ಬೆಟ್ಟಿಗೆ ಬರುವ ಬದಲು ನಿಮ್ಮ ಸಮಾಜದ ಸ್ವಾಮಿಗಳು ಇಲ್ಲವೇ ಅಂತ ಕೇಳುವಂತಹ ಪರಿಸ್ಥಿತಿ ನಮಗೆ ಇವತ್ತಿನ ದಿವಸ ಬಂದಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಚರ್ಚೆಯನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಇದರ ನಂತರದಲ್ಲಿ ಬಹಳಷ್ಟು ಅವರನ್ನು ಪ್ರೀತಿಸುವ ಜನಗಳು ನಮ್ಮ ಸಮಾಜದ ನಾನೊಂದು ಕೆಲಸಕ್ಕೆ ಫೋನ್ ಮಾಡಿದಾಗ ನಿಮ್ಮ ಸಮಾಜದ ನಾಯಕರು ಇಲ್ಲವೇ ಅಂತ ನಾವು ನಮಗೆ ನೀವು ಕೇಳ್ತೀರಿ ಅಂತಂದರೆ ನಾವು ಅವ್ರನ್ನ ಏನು ಕೇಳಬೇಕಾಗಿದೆ ಅಂತಂದರೆ ನಮ್ಮ ಬೆಟ್ಟಿಗೆ ಬರುವ ಬದಲು ನಿಮ್ಮ ಸಮಾಜದ ಸ್ವಾಮಿಗಳು ಇಲ್ಲವೇ ಅಂತ ಕೇಳುವಂತಹ ಪರಿಸ್ಥಿತಿ ನಮಗೆ ಇವತ್ತಿನ ದಿವಸ ಬಂದಿದೆ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಚರ್ಚೆಯನ್ನು ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೊಂಡು ಒಟ್ಟಾರೆ ಇದರ ನಂತರದಲ್ಲಿ ಬಹಳಷ್ಟು ಅವರನ್ನು ಪ್ರೀತಿಸುವ ಜನಗಳು ನಮ್ಮ ಸಮಾಜದ ತರುಣರು ಕೆಲವು ಜನ ಹೋಗಿ ಅವರ ಸಹೋದರರಿಗೆ ಅವರ ಹೆಸರು ಗೋವಿಂದ ಜೋಶಿ ಅಂತ ನಾನು ಕೇಳಿದ್ದೇನೆ, ಅವ್ರನ್ನ ನಾನು ನೋಡಿಲ್ಲ. ಒಂದು 7-8 ಜನ ಹೋಗಿ ದಿಂಗಾಲೇಶ್ವರ ಸ್ವಾಮೀಜಿಗೆ ನಿಮ್ಮ ಅಣ್ಣವರು ನೋವು ಮಾಡಿದ್ದಾರೆ, ಅವ್ರು ನೊಂದುಕೊಂಡ್ರು ಅಂತಂದರೆ ನಿಮಗೆ ಒಳ್ಳೇದಾಗಲಿಕ್ಕಿಲ್ಲ, ದಯವಿಟ್ಟು ತಿದ್ದುಪಡಿ ಮಾಡಿಕೊಂಡು ರಾಜಿ ಮಾಡಿಕೊಳ್ಳ್ರಿ ಅಂಥೇಳಿ ಇವರು ಹೋಗಿ ಹೇಳಿಕೊಂಡಂಥ ಸಂದರ್ಭದಲ್ಲಿ ಆ ದಿಂಗಾಲೇಶ್ವರ ಸ್ವಾಮಿ ಅಂತವ್ರು ನಮ್ಮ ಮನೆ ಮುಂದೆ 100 ಜನ ದಿನ ಅಡ್ಡಾಡ್ತಾರೆ, ತೊಗೊಂಡು ಹೋಗ್ರಿ ಅಂತ ಅನ್ನುವಂಥ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದನ್ನು ಕೂಡ ನಮ್ಮ ಆತ್ಮಸಾಕ್ಷಿಗೆ ನಮ್ಮ ಲಿಂಗಾಯತ ಸಮಾಜಕ್ಕೆ ಬಹಳಷ್ಟು ಧಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಕೂಡ ಇವತ್ತಿನ ದಿವಸ ಚರ್ಚೆ ಮಾಡಲಾಗಿದೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ. ಅದಾದ ನಂತರದಲ್ಲಿ ಇದೀಗ ತಾನೇ ಹುಬ್ಬಳ್ಳಿಯ ಜಗದ್ಗುರುಗಳವರು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡಿ ಹೊರಗೆ ಹೋಗುವಂಥ ಸಂದರ್ಭದಲ್ಲಿ
ಕಲಘಟಗಿಯ ವಿಚಾರ ತಮಗೆ ಬಂತು. ಕಲಘಟಗಿಯಲ್ಲಿ ಪಕ್ಷದ ಪ್ರಚಾರದ ಕಾರ್ಯಾಲಯದ ಉದ್ಘಾಟನೆಯನ್ನು ಇಟ್ಟುಕೊಂಡು ಇವರು ಇಟ್ಟುಕೊಂಡಿದ್ದು ಪಕ್ಷದ ಕಚೇರಿ ಮತ್ತು ಪ್ರಚಾರದ ಕಾರ್ಯಾಲಯ ಮತ್ತು ವೇದಿಕೆಯನ್ನು ಅಲ್ಲಿ ಇಟ್ಟುಕೊಂಡು ದೊಡ್ಡ ಪ್ರಮಾಣ ಬ್ಯಾನರ್ ಹಾಕಿ ಅಲ್ಲಿ ನಮ್ಮ ಮಠಾಧಿಪತಿಗಳಿಗೆ ಏನು ಸೂಚನೆ ಕೊಟ್ಟಿದ್ರು ಅಂದ್ರೆ ನಾವು ಪ್ರತಿಯೊಬ್ಬರನ್ನು ಕೇಳಿದ್ವಿ. ಈ ಪೂಜ್ಯರನ್ನು ಕೇಳಿದ್ವಿ, ಈ ಪೂಜ್ಯರನ್ನು ಕೇಳಿದ್ವಿ, ಹೋಗಿರ್ತಕ್ಕಂಥ ಜಗದ್ಗುರುವನ್ನು ಮೊದಲು ಮಾಡ್ಕೊಂಡು ಎಲ್ಲರನ್ನೂ ಕೂಡ ಕೇಳಲಾಗಿ ಅವರೆಲ್ಲರೂ ಹೇಳಿದ್ದೇನೆಂದ್ರೆ ನಮಗೆ ನೀವೊಬ್ಬರನ್ನ ಕರೆದಿವ್ರಿ, ನಿಮ್ಮನ್ನ ಒಬ್ಬರನ್ನ ಕರೆದಿವಿ, ಪಾದ ಪೂಜೆಗೆ ಬರಬೇಕು, ನೀವೊಬ್ಬರೇ ಬರಬೇಕು, ಪಾದ ಪೂಜೆಗೆ ಬಂದು ಹೋಗಿ ಪಾದ ಪೂಜೆ ಮಾಡ್ಕೊಂಡು ಕೈ ಬಿಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ ಕಾರಣ ನಾವು ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋದ ಮೇಲೆ ಇಂಥ ಪರಿಸ್ಥಿತಿ ನಮಗೆ ಬಂತಲ್ಲ, ಇವತ್ತು ಸಮಾಜದೊಳಗೆ ಮುಖ ಎತ್ತಿ ಅಡ್ಡಾಡಲಾರ್ದಂಥ ಪರಿಸ್ಥಿತಿಗೆ ನಮ್ಮನ್ನು ಅವರು ಗುರಿ ಮಾಡಿದರು ಅಂತಕ್ಕಂಥದ್ದು ಇವತ್ತಿನ ದಿವಸ ಚರ್ಚೆ ಬಂತು. ನಾನು ಸನ್ಮಾನ್ಯ ಕೇಂದ್ರ ಸಚಿವರಿಗೆ ಕೇಳಲಿಕ್ಕೆ ಇಚ್ಛಾಪಡ್ತೇನೆ, ನಿಮಗೆ ನಮ್ಮ ಸಮಾಜದ ಮೇಲೆ ಚುನಾವಣೆ ಬಂದಾಗ ಯಾಕೆ ಪ್ರೀತಿ ಬರುತ್ತದೆ, ಮಠಾಧಿಪತಿಗಳ ಮೇಲೆ ಯಾಕೆ ದೃಷ್ಟಿ ಬರುತ್ತದೆ ಅಂತಕ್ಕಂಥದ್ದನ್ನು ಹೇಳಬೇಕು. ಈ ಚುನಾವಣೆಯ ಹಿಂದೆ ನನಗೆ ಅವರು ಫೋನನ್ನು ಮಾಡಿದರು, ನಾನು ಸತ್ಯವನ್ನು ಮಾತಾಡ್ತಾ ಇದ್ದೇನೆ. ಈ ಚುನಾವಣೆಯ ಹಿಂದೆ ಅವರು ನನಗೆ ಫೋನ್ ಮಾಡಿದಾಗ ಅವರಿಗೆ ನಾನೊಂದು ಪ್ರಶ್ನೆ ಕೇಳಿದೆ, ಜೋಶಿಯವರೇ ನಿಮ್ಮ ಎಲ್ಲ ಚುನಾವಣೆಯ ಪೂರ್ವದಲ್ಲಿ 3 ತಿಂಗಳು ಮೊದಲು ನಮ್ಮ ಎಲ್ಲ ಸ್ವಾಮಿಗಳಿಗೆ ಫೋನ್ ಮಾಡೋಕ್ಕೆ ಚಾಲು ಮಾಡ್ತೀರಿ, ನಮಗೂ ಕೂಡ ಫೋನ್ ಮಾಡ್ತೀರಿ, ಇದು ಸರಿನಾ, ಚುನಾವಣೆಗೆ ಬಳಸಿಕೊಳ್ಳುವ ವಸ್ತುಗಳನ್ನಾಗಿ ನಮ್ಮನ್ನು ಮಾಡಿದ್ದೀರಾ ಅಂತೇಳಿ ನಾನು ಹೋದ ಚುನಾವಣೆಯಲ್ಲಿ ಅವ್ರನ್ನ ಕೇಳಿದೆ. ಅವರೊಂದು ಮಾತನ್ನು ಹೇಳಿದರು, ಇಲ್ಲ ಅಜ್ಜವರೇ ನಂದು ತಪ್ಪಾಗಿದೆ, ನೀವು ಹೇಳಿದ್ದು ಸರಿ, ನಾನು ನಿಮ್ಮನ್ನು ಒಟ್ಟ ಎಂದೂ ಮಾತಾಡಿಸಿಲ್ಲ, ಈ ಸಂದರ್ಭದಲ್ಲಿ ನಾನು ಮಾತಾಡ್ತಾ ಇರೋದಕ್ಕೆ ನೀವು ನೇರವಾಗಿ ಮಾತಾಡಿದಂತೆ ಯಾರೂ ಕೂಡ ನನಗೆ ನೇರವಾಗಿ ಮಾತಾಡಿರಲಿಲ್ಲ, ನನಗೆ ತಿಳುವಳಿಕೆಯನ್ನು ಉಂಟು ಮಾಡಿದ್ದೀರಿ, ಜ್ಞಾನದ ಕಣ್ಣನ್ನು ತೆರೆಸಿದ್ದೀರಿ ಅಂತ ಹೇಳಿ ನನಗೆ ಹೇಳಿ, ಅದರ ನಂತರದಲ್ಲಿ 2 ವರ್ಷದ ನಂತರ ನಾನೋ ಒಂದು ಫೋನ್ ಮಾಡಿದಾಗ ನಿಮ್ಗೆ ಯಾರು ಲಿಂಗಾಯತ ನಾಯಕರು ಇಲ್ಲನೋ ಅಂತ ಕೇಳುವಷ್ಟರ ಮೆಟ್ಟಿಗೆ ಅವರು ಬಂದರು. ಅರ್ಥಾತ್ ನಮ್ಮನ್ನು ಚುನಾವಣೆಯಲ್ಲಿ ಬಳಸಿಕೊಳ್ಳುವಂಥದ್ದು 125 ಜನ ಮಠಾಧಿಪತಿಗಳನ್ನು ಇವರು ಕರೆಸಿಕೊಂಡು ಆ ವೇದಿಕೆಯಲ್ಲಿ ಕುಂದರಿಸಿ ಬಹಳ ಗಮನಿಸಬೇಕಾಗಿರುವಂಥ ವಿಚಾರ ಅಂತಂದರೆ, ಒಂದು ಪಕ್ಷದ ಕಾರ್ಯಾಲಯದ ಉದ್ಘಾಟನೆ ಪ್ರಚಾರದ ಸಮಿತಿಯ ಉದ್ಘಾಟನೆಗೆ ಮಠಾಧಿಪತಿಗಳನ್ನು ಕರೆಸುವುದು ಒಂದು ಕಡೆಗೆ ದೊಡ್ಡ ತಪ್ಪಾಗಿದ್ದರೆ ಅದರ ಜೊತೆಗೆ ಇನ್ನೂ ಒಂದು ಏನು ದೊಡ್ಡ ತಪ್ಪು ಮಾಡಿದರು ಅವರು ಅಂತಂದರೆ, ಒಬ್ಬ ನಮ್ಮ ಜಗದ್ಗುರುಗಳು, ನಮ್ಮಲ್ಲಿ ಒಂದು ಪರಂಪರೆ ಇದೆ, ಈಗ ಉದಾಹರಣೆಗಾಗಿ ಇಲ್ಲೊಂದು ಕುರ್ಚಿ ಅಂತ ಇರ್ತೈತಿ, ಅದು ಜಗದ್ಗುರುಗಳು ಉನ್ನತಾಸನದಲ್ಲಿ ಕುಂದಿರಬೇಕನ್ನುವಂಥದ್ದು ಹಿಂದಿನಿಂದ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ. ನಮ್ಮ ಜಗದ್ಗುರುಗಳವರ ಮಧ್ಯದಲ್ಲಿ ಹತ್ತಿರದಲ್ಲಿ ಕುಳಿತಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ನೋವಾಗಿದೆ. ಅದರ ಜೊತೆಗೆ ಇನ್ನೂ ಒಂದು ಏನಾಗಿದೆ ಅಂತಂದರೆ, ಮಠಾಧಿಪತಿಗಳ 125 ಮಠಾಧಿಪತಿಗಳ ನಡುವೆ ಇವರು ಕುಳಿತುಕೊಂಡು ನಮ್ಮ ಮಠಾಧಿಪತಿಗಳನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ, ನಮ್ಮ ಸಮಾಜವನ್ನು ಅಗೌರವಕ್ಕೆ ಮಠಾಧಿಪತಿಗಳ ತೇಜೋದೆಗೆ ಸನ್ಮಾನ್ಯ ಕೇಂದ್ರ ಸಚಿವರು ಕಾರಣರಾಗಿದ್ದಾರೆ ಅಂತಕ್ಕಂತಹ ಒಂದು ವಿಚಾರವನ್ನು ಅಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಇಡೀ ನಾಡಿಗೆ ಗೊತ್ತಿದ್ದ ಹಾಗೇ ನಾನು ಕೇಳ್ತೇನೆ, ನಿಮಗೇನಾದ್ರೂ ಕೂಡ ನಮ್ಮಂಥವ್ರು ಫೋನ್ ಮಾಡಿದಾಗ ನಿಮ್ಗೆ ಯಾರು ಲಿಂಗಾಯತ್ ಲೀಡರ್ ಇಲ್ಲವೇ ಅಂತ ಕೇಳಿರ್ತಕ್ಕಂಥ ನಿಮಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ, ನೀವೇನು ಪಕ್ಷದ ಕಾರ್ಯಾಲಯಕ್ಕೆ ಉದ್ಘಾಟನೆ ಕರೆದಿರಲ್ಲ, ವೀರಶೈವ ಲಿಂಗಾಯತ ಮಠಾಧಿಪತಿಗಳನ್ನು ಕರೆಯುವುದ್ರ ಬದಲಿ ನಿಮ್ಮ ಸಮಾಜದ ಸ್ವಾಮಿಗಳನ್ನು ಕರ್ಕೊಂಡು ಮಾಡಿದರೆ ಸರಿ ಇತ್ತಲ್ವೇ ಅನ್ನುವಂತಹ ಪ್ರಶ್ನೆ ನಮ್ಮದಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು. ಆ ಸಮಾಜದವರು ಗುರುಗಳು ಬಂದಂಥ ಸಂದರ್ಭದಲ್ಲಿ ಇವರು ಬಟ್ಟೆಯನ್ನು ಬಿಚ್ಚಿ ಒಂದು ಭಾರತೀಯ ಸಂಸ್ಕೃತಿಯ ಬಟ್ಟಿ ಪ್ರಕಾರ ಹೋಗಿ ಅಲ್ಲಿ ಕೆಳಗೆ ಕೂತ್ಕೊಂಡು ನಮಸ್ಕಾರ ಮಾಡಿ ಬರ್ತಕ್ಕಂಥವ್ರು ನಮ್ಮ ಮಠಾಧಿಪತಿಗಳ ಜಗದ್ಗುರುಗಳವರ ಸಮಾನವಾಗಿ ಕುಂದಿರುವಂತಹ ದಾರ್ಶ್ಯವನ್ನು ತೋರಿಸುವಂತಹದ್ದಾಗಲಿ, ಮಠಾಧಿಪತಿಗಳ ತೇಜೋವಧಿಗೆ ಕಾರಣ ಆಗುವಂತಹದ್ದಾಗಲಿ, ಅವರನ್ನು ಈ ಜಾಗದಿಂದ ಬದಲಾವಣೆ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಬೇಕು, ಹೈಕಮಾಂಡ್ ಬದಲಾವಣೆ ಮಾಡಬೇಕು ಅಂತಕ್ಕಂತಹ ಒಂದು ಚಿಂತನೆಯನ್ನು ಇವತ್ತಿನ ದಿವಸ ನಾವು ತೆಗೆದುಕೊಂಡಿದ್ದೇವೆ. ಇನ್ನು 11ನೆಯದಾಗಿ, ಬಹಳ ಜನ ಮಠಾಧಿಪತಿಗಳನ್ನು ಅವರ ಮಗಳ ಮದುವೆಗೆ ಆಹ್ವಾನವನ್ನು ಕೊಟ್ಟಿದ್ದರು. ಅವತ್ತಿನ ದಿವಸ ನಮ್ಮ ಸಮಾಜದ ಪ್ರತಿಷ್ಠಿತ ಮಠಾಧಿಪತಿಗಳನ್ನು ಬಹಳ ಅಗೌರವ ರೀತಿ ಒಳಗೆ ಮಗಳ ಮದುವೆಗೆ ಆಮಂತ್ರಣ ಮಾಡಿ ಅವರು ತೇಜೋವಧೆ ಮಾಡಿದ್ದಾರೆ ಅಂತಕ್ಕಂತಹ ಚರ್ಚೆನೂ ಕೂಡ ಬಂತು ಅಂತಕ್ಕಂಥದ್ದು. ಆ ಒಂದು ವಿವಾಹಕ್ಕೆ ನಾನು ಕೂಡ ಹೋದವನಾಗಿದ್ದೆ. ಧಾರವಾಡ ಮುರುಘಾಮಠದ ಶ್ರೀಗಳವರು ಹೋದವರಾಗಿದ್ದರು, ಈ ಸ್ವಾಮೀಜಿಯವರು ಹೋದವರಾಗಿದ್ದರು, 100 ಜನ ಸ್ವಾಮಿಗಳು ಕೇಂದ್ರ ಸಚಿವರು ಕರೆದಾರ ಅನ್ನುವಂತಹ ಸೌಜನ್ಯಕ್ಕೆ ನಾವು ಹೋದರೆ ಬಹುಶಃ ಅಲ್ಲಿ ಒಂದು ಕುಂದಿರಲಿಕ್ಕೆ ನಮಗೊಂದು ಕುರ್ಚಿ ಅಂತಿರಲಿಲ್ಲ, ಶಿಷ್ಟಾಚಾರಕ್ಕಾಗಿ ಒಂದು ಮಾಲಿ ಶಾಲೆಗಳಂತಿರಲಿಲ್ಲ, ಅದರ ಜೊತೆಗೆ ನಮ್ಮನ್ನು ಯಾರೂ ಮಾತಾಡಿಸೋರು ಅಲ್ಲಿ ಸ್ವಾಗತ ಮಾಡೋರು ಇರಲಿಲ್ಲ. ಅಷ್ಟೇ ಅಲ್ಲ, ನಾವು ಅಕ್ಕಿ ಕಾಳು ಹಾಕಿ ಬಂದು ಬಿಟ್ಟೀವಿ, ಇನ್ನೇನು ಮಾಡೋದು ಅಂತೇಳಿ ಅಕ್ಕಿ ಕಾಳು ಹಾಕಿ ಇಳಿದು ಬರಬೇಕಾದ್ರೆ ಕೂಲಿ ಕಾರ್ಮಿಕರಿಗೆ ಒಂದು ಹಣ ಕೊಟ್ಟ ಹಾಗೆ 2,000 ರೂಪಾಯಿಯನ್ನು ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟು ಬಹಳಷ್ಟು ಅವಮಾನದ ರೀತಿ ಒಳಗೆ ನಡೆದುಕೊಂಡಿರ್ತಕ್ಕಂಥದ್ದು, ಅವರಿಗೆಲ್ಲೋ ಒಂದು ಕಡೆಗೆ ಅಧಿಕಾರದ ಮದ, ಸಂಪತ್ತಿನ ಮದ, ಇತರೆ ಎಲ್ಲ ಮದಗಳು ಅವರಿಗೆ ಬಂದಿರೋದ್ರಿಂದ ಆ ಮದವನ್ನು ಇಳಿಸುವುದಕ್ಕಾಗಿ ಈ ಸಾರಿ ಅವರಿಗೆ ಅವಕಾಶವನ್ನು ಕೊಡಬಾರದು ಅಂತಕ್ಕಂತಹ ಗಟ್ಟಿ ನಿರ್ಧಾರವನ್ನು ನಮ್ಮ ಮಠಾಧಿಪತಿಗಳು ಕೈಗೊಂಡಿದ್ದಾರೆ. ಇನ್ನು
ಹನ್ನೆರಡನೆಯದಾಗಿ ಕೊನೆಯದಾಗಿ ನಾವು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾಪಡ್ತೇವೆ, ನಾವು ಮಠಾಧಿಪತಿಗಳು ಯಾವುದೇ ಪಕ್ಷದ ವಿರೋಧಿಗಳು ಅಲ್ಲ, ಯಾವುದೇ ಪಕ್ಷದ ಅಭಿಮಾನಿಗಳು ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಕೂಡ ಉಲ್ಲೇಖ ಮಾಡಲಿಕ್ಕೆ ಇಚ್ಛಾಪಡ್ತೀನಿ. ಯಾವ ಪಕ್ಷದ ವಿರೋಧಿಗಳು ಅಲ್ಲ, ಯಾವ ಪಕ್ಷದ ಅಭಿಮಾನಿಗಳು ಅಲ್ಲ. ಆದರೆ ಇಲ್ಲಿ ಅವರನ್ನು ವಿರೋಧ ಮಾಡಲಿಕ್ಕೆ ಕಾರಣ ವ್ಯಕ್ತಿಯಲ್ಲ, ಅವರ ವ್ಯಕ್ತಿತ್ವ ಅಂತಕ್ಕಂಥದ್ದನ್ನು ಕೂಡ ಬಹಳ ಸ್ಪಷ್ಟವಾಗಿ ತಮ್ಮೆಲ್ಲರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು. ಬಹಳ ವಿಶೇಷ ಅಂತಂದರೆ ಅವರ ನಡೆಗಳು ಬದಲಾವಣೆಯಾಗಿದ್ದಾವೆ, ಅವರ ನುಡಿಗಳು ಬದಲಾವಣೆಯಾಗಿದ್ದಾವೆ. ಆ ಕಾರಣಕ್ಕಾಗಿ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ಬಹಳ ದೊಡ್ಡದು ಅನ್ನುವಂತಹ ಒಂದು ಸಿದ್ಧಾಂತದಲ್ಲಿ ನಾವು ವೀರಶೈವ ಲಿಂಗಾಯತ ಮಠಾಧಿಪತಿಗಳು, ಇತರೆ ಸಮಾಜದ ಮಠಾಧಿಪತಿಗಳು ನಾವು ಬಂದಿರೋದರಿಂದ ಆ ಒಂದು ವ್ಯಕ್ತಿಯನ್ನು ನೋಡಿದರೆ ಇಡೀ ಸಮಾಜ ಇವತ್ತು ತಲೆಯೆತ್ತಿ ಅಡ್ಡಾಡಲಾರ್ದಂಗೆ ಎಲ್ಲ ಸಮಾಜಗಳು ಭಾಳ ಗಮನಿಸಬೇಕಾಗಿರುವಂಥದ್ದು. ಇಲ್ಲಿ ನಾವೆಲ್ಲ ಮಠಾಧಿಪತಿಗಳು ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ಎಲ್ಲ ವರ್ಗದವರು ಸೇರಿಕೊಂಡಿದ್ದೇವೆ. ನಾವೆಲ್ಲರೂ ತೆಗೆದುಕೊಂಡ ತೀರ್ಮಾನ ಏನು ಅಂತಂದರೆ ಬಹಳಷ್ಟು ಸಮಾಜಗಳನ್ನು ತುಳಿತಕ್ಕೊಳಗೆ ಮಾಡಿದ್ದಾರೆ, ಬಹಳಷ್ಟು ನಾಯಕರನ್ನು ಮುಖ ಎತ್ತಿ ಅಡ್ಡಾಡಲಾರ್ದಂಗೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವರು ಏಕಸ್ವಾಮ್ಯತ್ವವನ್ನು ಸಾಧಿಸಿಕೊಂಡಿದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಜವಾಗಲೂ ಕೂಡ ಜೀವಂತಿರಬೇಕು ಅಂತಂದರೆ ಸನ್ಮಾನ್ಯ ಕೇಂದ್ರ ಸಚಿವರನ್ನು ಧಾರವಾಡ ಮತಕ್ಷೇತ್ರದಿಂದ ಪೂರ್ಣ ಪ್ರಮಾಣದಲ್ಲಿ ಬದಲಾವಣೆ ಮಾಡಬೇಕು. ಈ ಬದಲಾವಣೆಯನ್ನು ಯಾವಾಗ ಎಷ್ಟು ದಿವಸದೊಳಗೆ ಮಾಡಬೇಕು ಅಂತಂದರೆ ಒಂದು ದಿನಾಂಕವನ್ನು ಕೂಡ ಮಠಾಧಿಪತಿಗಳು ಘೋಷಣೆ ಮಾಡಿದ್ದಾರೆ. 31ನೇ ತಾರೀಕು, ಇದೇ ಮಾರ್ಚ್ 31ನೇ ತಾರೀಕಿಗೆ ಒಳಗಾಗಿ ಹೈಕಮಾಂಡಿನವರು, ಆ ಪಕ್ಷದ ಹೈಕಮಾಂಡಿನವರು ಅವರನ್ನು ಬದಲಾವಣೆ ಮಾಡಿ ಯಾವುದಾದ್ರೂ ಕ್ಷೇತ್ರಕ್ಕೆ ಹಾಕಿಕೊಳ್ಳಿ, ಬೇರೆ ವ್ಯಕ್ತಿಗಳನ್ನು ಬೇರೆ ಕ್ಷೇತ್ರಕ್ಕೆ ಹಾಕಕ್ಕೆ ಬರುತ್ತೆ ಅನ್ನುವಂಥದ್ದನ್ನು ಅವರು ತೋರಿಸಿರೋದ್ರಿಂದ ಇವರನ್ನು ಬೇರೆ ಕ್ಷೇತ್ರಕ್ಕೆ ಹಾಕಿ ಈ ಕ್ಷೇತ್ರದಲ್ಲಿ ಒಬ್ಬ ಸೂಕ್ತ ವ್ಯಕ್ತಿಯನ್ನು ಅವರು ಹಾಕಿಕೊಂಡು ತಮ್ಮ ಪಕ್ಷದ ಒಂದು ಕೆಲಸವನ್ನು ತಾವು ಮಾಡ್ಕೋಬೇಕು ಅಂತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಎಲ್ಲ ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು. ಒಟ್ಟಾರೆ ಅವರ ನಡೆ ಈ ನಾಡಿಗೆ ಬಹಳಷ್ಟು ವ್ಯತಿರಿಕ್ತವಾಗಿದೆ, ನೋವನ್ನು ಉಂಟು ಮಾಡಿದೆ. ಅವರ ವ್ಯಕ್ತಿತ್ವ ಒಂದು ರಾಜಕೀಯ ನಾಯಕನಾಗಿ ಇಲ್ಲಿ ಉಳಿಯಲಿಕ್ಕೆ ಸರಿಯಿಲ್ಲ ಅಂತಕ್ಕಂತಹ ತೀರ್ಮಾನವನ್ನು ಎಲ್ಲ ಮಠಾಧಿಪತಿಗಳು ಇವತ್ತಿನ ದಿವಸ ತೆಗೆದುಕೊಂಡಿದ್ದಾರೆ ಅಂತಕ್ಕಂತಹದ್ದು. 31ನೇ ತಾರೀಕಿನ ಒಳಗೆ ಆ ಹೈಕಮಾಂಡಿನವರು ಏನಾದರೂ ಬದಲಾವಣೆ ಮಾಡದೇ ಇದ್ದಲ್ಲಿ 2ನೇ ತಾರೀಕಿಗೆ ಮತ್ತೆ ನಾವೆಲ್ಲರೂ ಮಠಾಧಿಪತಿಗಳು ಸೇರಿ ನಮ್ಮ ಅಂತಿಮ ತೀರ್ಮಾನವನ್ನು ಘೋಷಣೆ ಮಾಡಿ. ಹಾ, ಇಷ್ಟೆಲ್ಲ ಹೇಳಿದ ಮೇಲೆ ಪ್ಯೂರ್ಲಿ ಒಂದು ಕಡೆಗೆ ಸಮಾಜದ ಬಗ್ಗೆ ಚರ್ಚೆಯನ್ನು ಮಾಡಿ, ಸಮಾಜ ರಾಜಕೀಯವಾಗಿ ಪ್ರಬಲವಾಗಿದ್ದರೆ ಸಾಮಾಜಿಕವಾಗಿ ಪ್ರಾಬಲ್ಯ ಇರ್ತದೆ, ಸಾಮಾಜಿಕವಾಗಿ ಪ್ರಾಬಲ್ಯ ಇದ್ದರೆ ಧಾರ್ಮಿಕವಾಗಿ ಪ್ರಾಬಲ್ಯ ಇರ್ತದೆ, ಧಾರ್ಮಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರಾಬಲ್ಯ ಇದ್ದರೆ ನೌಕರರು, ವ್ಯಾಪಾರಿಗಳು ಆರ್ಥಿಕವಾಗಿ, ಕೃಷಿ ವಿಚಾರದಲ್ಲಿ ಎಲ್ಲ ಮೂಲಗಳಿಂದನೂ ಕೂಡ ನಾವು ಪ್ರಬಲರಾಗಿ ಇರಲಿಕ್ಕೆ ಸಾಧ್ಯ ಅಂತಕ್ಕಂತಹ ಒಂದು ತೀರ್ಮಾನವನ್ನು ಮಠಾಧಿಪತಿಗಳು ತೆಗೆದುಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ತಾವು ಅವರನ್ನ ಅಷ್ಟು ದೂರದಿಂದ ಸ್ವಂತ ವಿಮಾನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು, ನಾನು ನೆಹರು ಮೈದಾನದಲ್ಲಿ ಮಾಡಿದ ಕಾರ್ಯಕ್ರಮಕ್ಕೆ ಅವರಿಗೆ ಆಮಂತ್ರಣ ಕೊಟ್ಟಿರುವುದಿಲ್ಲ. ಮೊದಲನೆಯದಾಗಿ ಒಂದು ಫೋನಿನಲ್ಲೂ ಕೂಡ ನಾನು ಆಮಂತ್ರಣ ಕೊಟ್ಟಿಲ್ಲ, ಒಂದು ಪತ್ರಕ್ಕೆ ಸಹಿ ಮಾಡಿರಿ ಅಂದ್ರೂ ಕೂಡ ನಾನು ಮಾಡಿಲ್ಲ. ಎಷ್ಟೋ ಜನ ನನಗೆ ಆಗ್ರಹ ಮಾಡಿದ್ರು ಕೂಡ ನನ್ನ ನೆಹರು ಮೈದಾನದ ಕಾರ್ಯಕ್ರಮಕ್ಕೆ ನಾನು ಅವರಿಗೆ ಆಮಂತ್ರಣ ಕೊಟ್ಟಿಲ್ಲ. ಅಂಥದ್ದು ಯಾವುದಾದ್ರೂ ಅವ್ರ ಕಡೆಗೆ ನಾನು ಆಮಂತ್ರಣ ಕೊಟ್ಟಿದ್ದಿದ್ರೆ ಅದನ್ನು ಅವರು ಬಹಿರಂಗಪಡಿಸಬೇಕು. ಒಂದನೇದು. ಇದರ ಜೊತೆಗೆ ಸಭೆಯಲ್ಲಿ ಅವ್ರಿಗೆ ನನಗೆ ವಿನಂತಿ ಮಾಡಿಕೊಂಡ್ರು, ನಾನು ಚಾರ್ಟೆಡ್ ಫ್ಲೈಟ್ ತಗೊಂಡು ಬಂದು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ, ಮರಳಿ ಅಲ್ಲಿಗೆ ಇಷ್ಟು ಸಮಯಕ್ಕೆ ನಾನು ಮುಟ್ಟಲೇಬೇಕಾಗಿದೆ, ಆ ಫ್ಲೈಟ್ ಇಷ್ಟು ಹಾರಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಸೌಜನ್ಯಕ್ಕಾಗಿ ನಾನು ಏನು ಹೇಳಿದೆ ಅಂತಂದರೆ, ಚಾರ್ಟೆಡ್ ಫ್ಲೈಟ್ ತಗೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರಂತೆ, ಮರಳಿ ಅವರಿಗೆ ಹೋಗಲಿಕ್ಕೆ ನಾವು ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದೇವೆ ಹೊರತಾಗಿ ಒಬ್ಬ ಅತಿಥಿ ಶತ್ರು ಬಂದ್ರೂ ಕೂಡ ಒಂದು ಧರ್ಮದ ಪ್ರಕಾರವಾಗಿ ನಾವು ಅವರಿಗೆ ಸನ್ಮಾನ ಮಾಡಿವೆ ಹೊರತಾಗಿ ಅವ್ರನ್ನ ರಾಜಕೀಯವಾಗಿ ಅವ್ರನ್ನ ಬೆಳೆಸಬೇಕು ಅನ್ನುವಂತಹದ್ದಕ್ಕಾಗಿ ಅವತ್ತಿನ ಸನ್ಮಾನವನ್ನ ನಾವು ಮಾಡಿಲ್ಲ. ದೊಡ್ಡ ಸ್ವಾಮಿ ದೊಡ್ಡ ಸ್ವಾಮಿಗಳು ಹೇಳಿದ್ರು ಸರ್, ಆ ದಿವಸ ಅವರು ಇದ್ದಾಗನೆ ಆ ವೇದಿಕೆ ಮೇಲೆ ಇದ್ದಾಗನೆ ಜೋಶಿ ಅವ್ರು ಹೇಳ್ತಾರೆ, ನನಗೆ ಸ್ವಾಮಿಗಳು ಒಂದೂರಿಗೆ ರಾತ್ರಿ ಒಂದೂರಿಗೆ ಫೋನ್ ಮಾಡಿ, ನೀವು ಆರಾಮಾಗಿರಪ್ಪ, ನೀವು ಭಾಳ ಓಡಾಡ್ತೀವಿ, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ತಗೋ ಅಂತ ಇವೆಲ್ಲ ಸುಳ್ಳು ಹೇಳಿದ್ರು. ಒಂದ್ ನಿಮಿಷ, ಯಾವ ಜೋಶಿಯವರು ಅವತ್ತಿನ ಸಭೆಯಲ್ಲಿ ನಮ್ಮ ಹಿರಿಯ ಗುರುಗಳ ಬಗ್ಗೆ ಮಾತಾಡಿದ್ರಲ್ಲ, ನಮ್ಮ ಸಭೆಯಲ್ಲಿ
ಅಂದಾಜು ಒಂದು 80,000 ಜನ ಸೇರಿರ್ತಕ್ಕಂತ ಸಭೆಯಲ್ಲಿ ಆ ರೀತಿ ಮಾತಾಡಿದ್ರಲ್ಲ, ಅದೇ ಸನ್ಮಾನ್ಯ ಕೇಂದ್ರ ಸಚಿವರು ಒಂದು ಕುಂದಗೋಳ ತಾಲೂಕಿನ ಕಲಘಟಗಿ ತಾಲೂಕಿನ ಹಳ್ಳಿ ಒಳಗೆ ಒಂದು ಸಭಾ ನಡೆದಂತ ಸಂದರ್ಭದಲ್ಲಿ ನಮ್ಮ ಗುರುಗಳು ಕುಂತಂತ ಕುರ್ಚಿಯ ಪಕ್ಕಕ್ಕೆ ಒಬ್ಬರು ಸ್ವಾಮಿಗಳು ಇರ್ತಾರೆ, ಈ ಕಡೆ ಒಂದು ಕುರ್ಚಿ ಖಾಲಿ ಇರ್ತದೆ, ಈ ಕುರ್ಚಿಯನ್ನು ಬಿಟ್ಟು ಆ ಕಡೆ ದೂರು ಕೂತ್ಕೊಂಡು ಅದರ ಒಂದು ನಮಸ್ಕಾರವನ್ನು ಮಾಡಲಿಲ್ಲ, ಕೈನು ಮುಗಿಲಿಲ್ಲ, ಮಾತಾಡಿಸ್ಲಿಲ್ಲ, ಹೆಂಗದಿರಿ ಅಂತ ಅನ್ಲಿಲ್ಲ. ಅದರ ಜೊತೆಗೆ ನಮ್ಮ ಪೂಜ್ಯರನ್ನ ಈ ದೂರದಿಂದ ಹಾದು ಮಗ್ಗಲು ಕುಂತಿರ್ತಕ್ಕಂಥ ಮಠಾಧಿಪತಿಗಳಿಗೆ ಅತ್ಯಂತ ಗೌರವದಿಂದ ಅವರು ಮಾತಾಡಿಸಿ ಮರಳಿ ಹಿಂದೆ ಮರೆಯಾಗ ಹಾದು ದೂರ ಹೋಗಿ ಕುಂತ್ಕೊಂಡ್ರು. ಅವತ್ತಿನ ದಿವಸ ನನಗೆ ಬಹಳ ಮನಸ್ಸಿಗೆ ನೋವಾಗಿತ್ತು ಅನ್ನುವಂಥ ಮಾತನ್ನು ಕೂಡ ನಮ್ಮ ಜಗದ್ಗುರುಗಳವರು ನನ್ನ ಗಮನಕ್ಕೆ ನೋವಿನಿಂದ ತೋಡ್ಕೊಂಡ್ರು ಅಂತಕ್ಕಂಥದ್ದು. ಅಂದರೆ ಬೇರೊಂದು ಸಭೆಯಲ್ಲಿ ಅವಮಾನವನ್ನು ಮಾಡಿ 80,000 ಜನ ಸೇರಿರ್ತಕ್ಕಂಥ ಸಭೆಯ ನಮ್ಮ ಗುರುಗಳ ಸಭೆಯಲ್ಲಿ ಒಂದು ಚುನಾವಣೆಯ ಉದ್ದೇಶವನ್ನು ಇಟ್ಟುಕೊಂಡು ಅಂತಹ ಮಾತುಗಳನ್ನು ಹೇಳಿ ಅಲ್ಲೂ ಕೂಡ ನಮ್ಮ ತನವನ್ನು ನಮ್ಮ ಕಾರ್ಯಕ್ರಮವನ್ನು ದುರುಪಯೋಗಪಡಿಸಿಕೊಳ್ಳುವ ಉದ್ದೇಶ ಅವರದಾಗಿತ್ತು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ನಾ ತರಲಿಕ್ಕೆ ಇಚ್ಛಪಡ್ತೇನೆ. ಸ್ವಾಮೀಜಿಯವರು, ನಿಮ್ಮ ಸ್ಪರ್ಧೆ ಬಗ್ಗೆ ಕೇಳಿದ್ವಿ ನಾವು, ನಿಮ್ಮ ಸ್ಪರ್ಧೆಯ ಬಗ್ಗೆ ಚರ್ಚೆ ನಡೀತಾ ಇತ್ತು, ಅದಕ್ಕಾಗಿ ತಾವು ಕೂಡ ಸಲಹೆ ಕೇಳಿದ್ರಿ, ಎಲ್ಲರ ಸಲಹೆ ಏನಂತ ಬಂದಿದೆ? ಎಲ್ಲರ ಸಲಹೆ ಏನು ಬಂದಿದೆ ಅಂತಕ್ಕಂಥದ್ದು ಬಹಳ ಮಹತ್ವದ ಸಲಹೆಯನ್ನು ಎಲ್ಲ ಮಠಾಧಿಪತಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಆದರೆ ಮಠಾಧಿಪತಿಗಳು ತೆಗೆದುಕೊಂಡಿರ್ತಕ್ಕಂತಹ ತೀರ್ಮಾನವನ್ನು ಇವತ್ತಿನ ದಿವಸ ಘೋಷಣೆ ಮಾಡೋದು ಬೇಡ. ನಾವು ಮಠಾಧಿಪತಿಗಳು ಬಹಳ ಜವಾಬ್ದಾರಿ ಸ್ಥಾನದಲ್ಲಿರೋದ್ರಿಂದ ಯಾವುದೇ ದುಡುಕಿನ ನಿರ್ಧಾರಗಳು ಬೇಡ. ಆದರೆ ಒಂದು ಸತ್ಯ ಏನು ಅಂತಂದರೆ, ಒಂದು ಅವಕಾಶವನ್ನು ಅವರಿಗೆ ನಾವು ಕೊಡೋಣ. ಏನು ಅವಕಾಶ? ಈ ಕ್ಷೇತ್ರದ ಬದಲಾವಣೆಯ ಅವಕಾಶವನ್ನು ಕೊಡೋಣ. ಆ ಬದಲಾವಣೆಯನ್ನು ಅವರು ಮಾಡಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ, ಯಾರನ್ನು ಮಾಡ್ತಾರೆ, ಎಲ್ಲದನ್ನೂ ಕಾದು ನೋಡೋಣ. ಏಕಕಾಲಕ್ಕೆ ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ. ಆ ಒಂದು ಬದಲಾವಣೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಹೇಳ್ತಾ ಇರೋದು, 31ನೇ ತಾರೀಕಿನೊಳಗೆ ಇವರನ್ನು ಬದಲಾವಣೆ ಮಾಡದೇ ಇದ್ದಲ್ಲಿ 2ನೇ ತಾರೀಕಿಗೆ ನಾವು ನಿಮಗೆ ಏನಕ್ಕೆ ಬೇಕಾಗೈತಲ್ಲ ಅಲ್ಲ ನಂದು ಅಲ್ಲ. ಈಗ ನೋಡ್ರಿ, ಎಲ್ಲರೂ ಈಗ ಎಲ್ಲರೂ ಏನು ಅಲ್ಲಲ್ಲ ಅಂದ್ರೆ ಅವರೇ ತೀರ್ಮಾನ ತೆಗೆದುಕೊಂಡ್ರ, ಈಗ ಅವ್ರಿಗೊಂದು ಅವಕಾಶವನ್ನ ಕೊಡೋನು. ನಾವು ಏಕಕಾಲಕ್ಕೆ ಅವ್ರಿಗೆ ತೊಂದರೆ ಕೊಡೋದು ಬೇಡ. 4 ದಿವಸ ಅವಕಾಶ ಕೊಡೋನು. 4 ದಿವಸ ಅವಕಾಶ ಕೊಟ್ಟ ನಂತರದಲ್ಲಿ 2ನೇ ತಾರೀಕಿಗೆ ನಮ್ಮ ತೀರ್ಮಾನವನ್ನು ಘೋಷಣೆ ಮಾಡೋನು. 2ನೇ ತಾರೀಕಿನ ಘೋಷಣೆ ಬಹಳ ಪರಿಣಾಮಕಾರಿಯಾಗಿ ಅವರೆಲ್ಲರೂ ತೆಗೆದುಕೊಂಡಿದ್ದಾರೆ. ಒಂದು ಗಟ್ಟಿ ನಿರ್ಧಾರವನ್ನು ನಮ್ಮ ಸ್ವಾಮೀಜಿಯವರು ಏನು ತೆಗೆದುಕೊಂಡಾರ ಅಂದ್ರೆ, ಅಲ್ಲಿ ತನಕ ಯಾವುದೇ ಕ್ಯಾಂಡಿಡೇಟಿನ ಬಗ್ಗೆ ವಿಚಾರವನ್ನು ಬಹಿರಂಗ ಪಡಿಸೋದು ಬೇಡ ಅನ್ನುವಂತಹ ಒಂದು ಮಾತು. ಅಲ್ಲಲ್ಲ, ನಮ್ಮೆಲ್ಲರ ಮೊದಲನೇ ಬೇಡಿಕೆ ಏನಂತಂದ್ರೆ ಅವರನ್ನು ಈ ಕ್ಷೇತ್ರದಿಂದ ಬದಲಾವಣೆ ಮಾಡಬೇಕು ಅನ್ನುವಂತಹದ್ದು ಮೊದಲನೇ ಬೇಡಿಕೆ. ಇದು ಕ್ಷೇತ್ರ ಬದಲಾವಣೆ ಆದಾಗ ಮುಂದಲ್ಲ, ಅದು ಕುರ್ಚೆ ಖಾಲಿ ಇದ್ರೆ ಯಾರು ಕುಂದ್ರದು ಅನ್ನೋ ಪ್ರಶ್ನೆ. ಕುರ್ಚೆನೆ ಖಾಲಿ ಇಲ್ಲಿ ಅಲ್ಲಿ ಎಸ್ ಮಾಡಿದೆ ಮಾಧ್ಯಮದ ನೋಡ್ರಿ, ಒಂದೇ ನಿಮಿಷ, ಈ ಮಾಧ್ಯಮದ ಮೂಲಕ ಆ ಪಕ್ಷದ ಹೈಕಮಾಂಡಿಗೆ ಎಲ್ಲ ಮಠಾಧಿಪತಿಗಳ ಪರವಾಗಿ ಅನ್ನೋದಕ್ಕಿಂತ ವೀರಶೈವ ಲಿಂಗಾಯತ ಸಮಾಜ ಮತ್ತು ಇತರೆ ನೊಂದಿರ್ತಕ್ಕಂತ ಎಲ್ಲಾ ಸಮಾಜ, ದಲಿತರು ನೊಂದಿದ್ದಾರೆ, ಕುರುಬರು ನೊಂದಿದ್ದಾರೆ, ಬೇರೆ ಬೇರೆ ಸಮಾಜದವರು ಕೂಡ ನೊಂದು ನನ್ನ ಮುಂದೆ ಹೇಳಿಕೊಂಡಿದ್ದಾರೆ. ಎಲ್ಲ ಸಮಾಜದವರಿಗೆ ನೋವನ್ನು ಕೊಟ್ಟು ಏಕಸ್ವಾಮಿತ್ವವನ್ನು ಅಂದರೆ ಈ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ರಾಜ್ಯಸತ್ತಾತ್ಮಕ ವ್ಯವಸ್ಥೆಯನ್ನು ತಂದು ಒಡ್ಡಿರ್ತಕ್ಕಂತಹ ಈ ವ್ಯಕ್ತಿಯ ಬದಲಾವಣೆ ಆಗಬೇಕಂತಕ್ಕಂಥದ್ದು ಅವರ ತೀರ್ಮಾನ ಆಗಿದೆ. ಬದಲಾಯಿಸಿದರೆ ನೀವು ನೇರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಹೇಗೆ? ಅದು 2ನೇ ತಾರೀಕಿನ ತನಕ ತಾವು ಕಾಯ್ಲೇಬೇಕು. 2ನೇ ತಾರೀಕು ನೋಡ್ರಿ, ನೀವು ಬಹಳ ಸಾರಿ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನಮ್ದು ಒಂದೇ ಉತ್ತರ. ಆ ವಿಷಯಕ್ಕೆ ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ಕೂಡ ಒಂದೇ ಉತ್ತರ, 2ನೇ ತಾರೀಕಿನವರೆಗೆ ನಾವು ಯಾವುದೇ ಹೆಸರನ್ನ ಹೇಳುವುದಿಲ್ಲ. ನೀವು ಸ್ಪಷ್ಟವಾಗಿ ಒಂದು ಬ್ರಾಹ್ಮಣ ಸಮಾಜವನ್ನ ಬಹಳ ದೂರ ಮಾತಾಡ್ತಾ ಇದ್ದೀರಿ. ಬಹುಶಃ ನೀವು ಈ ಪತ್ರಿಕಾಗೋಷ್ಠಿ ಕಡೆ ಗಮನ ಕೊಟ್ಟಿಲ್ಲ ಅಂತ ನಾ ಭಾವನೆ ಮಾಡ್ಕೋತೀನಿ. ಇಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ನಾವು ಬೇರೆ ಏನನ್ನೂ. ಒಂದು ನಿಮಿಷ, ಇಲ್ಲಿನ್ನೂ ನನ್ನ ಕೈಗೆ ಹಾಳಿ ಇದೆ. ಅದು ವ್ಯಕ್ತಿಯ ವ್ಯಕ್ತಿತ್ವವನ್ನು ವಿರೋಧಿಸ್ತಾ ಇದ್ದೇವೆ ಹೊರತಾಗಿ ಸಮಾಜವನ್ನು, ಸಮಾಜ ಅನ್ನುವಂಥ ಶಬ್ದವನ್ನು ನಾನು ಎಲ್ಲಾದರೂ ಬಳಸಿದ್ರೆ ಇಲ್ಲಿ ತಾವು ಓದ್ಕೋಬಹುದು, ತಾವು ಫೋಟೋನ ಕೂಡ ತಗೋಬಹುದು. ನಾವು ಒಂದು ನಿಮಿಷ, ನಾವು ಯಾವುದೇ ಸಮಾಜಗಳನ್ನು ವಿರೋಧ ಮಾಡುವ ಸ್ವಾಮಿಗಳಲ್ಲ.
ಎಷ್ಟೋ ಜನ ಬ್ರಾಹ್ಮಣ ಸಮಾಜದವರು ನಮ್ಮನ್ನು ಮನೆ ಕರ್ಕೊಂಡೋಗಿ ಪೂಜಾ ಮಾಡಿಸ್ತಾರ, ಪ್ರಸಾದ ಮಾಡಿಸ್ತಾರ, ನಾವು ಅವ್ರನ್ನ ಕರ್ಕೊಂತೀವಿ. ನಾನು ಬಾಲಯೋಸ್ವರ ಮಠದ ಪರಿಪೂರ್ಣ ಅಧಿಕಾರವನ್ನು ಬ್ರಾಹ್ಮಣ ಸಮಾಜದವ್ರ ಕೈ ಕೊಟ್ಟೀನಿ. ಶಿರಹಟ್ಟಿ ಮಠದ ಅಧಿಕಾರದಲ್ಲಿ ಒಬ್ಬ ಬ್ರಾಹ್ಮಣರು ಕೂಡ ನಮ್ಮ ಮಠದ ಎಲ್ಲ ನಿರ್ಣಯಗಳಲ್ಲಿ ಇರ್ತಾರೆ. ಅಂದರೆ ನಾವು ಸಮಾಜದ ವಿರೋಧಿಗಳಲ್ಲ, ದಯವಿಟ್ಟು ಗಮನಿಸಬೇಕು. ನಾವು ಸಮಾಜವನ್ನು ಎಲ್ಲೂ ಕೂಡ ವಿರೋಧ ಮಾಡಿಲ್ಲ. ಆ ಸಮಾಜದೊಳಗಿನ ಆ ವ್ಯಕ್ತಿ, ಆ ಸಮಾಜದೊಳಗಿನ ಆ ವ್ಯಕ್ತಿನೂ ಅಲ್ಲ, ಆ ವ್ಯಕ್ತಿಯ ವ್ಯಕ್ತಿತ್ವ ಅರ್ಥಾತ್ ಅವರ ನಡೆ ಏನೈತಲ್ಲ, ಆ ನಡೆಯನ್ನು ವಿರೋಧ ಮಾಡುವ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಹೇಳ್ತೀವಿ, ನಾವು ಬ್ರಾಹ್ಮಣರ ವಿರೋಧಿಗಳಲ್ಲ. ಈಗಿರುವ ಕೇಂದ್ರ ಸರ್ಕಾರದ ವ್ಯಕ್ತಿಯ ಸಚಿವರ ವ್ಯಕ್ತಿತ್ವವನ್ನು ವಿರೋಧ ಮಾಡ್ತಾ ಇದ್ದೇವೆ. ನೋಡ್ರಿ, ಬಹಳ ಈಗ ಬಹಳ ಲೇಟ್ ಅಂತೇನಿಲ್ಲ, ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ. ಇಡೀ ನಾಡು ಮನಸ್ಸು ಮಾಡಿದರೆ 24 ತಾಸಿನಲ್ಲಿ ಒಬ್ಬನ ಬದಲಾವಣೆ ಮಾಡಿ ತೋರಿಸುವಂಥ ಶಕ್ತಿ ಕರ್ನಾಟಕದ ಮತದಾರರಿಗೆ ಪ್ರಜ್ಞೆ ಇದೆ. ಕೇವಲ 24 ತಾಸು, ಅವರಿಗೆ ಪ್ರಚಾರ ಬೇಡ, ಅವರಿಗೆ ಹಣ ಬೇಡ, ಅವರಿಗೆ ಹೆಂಡ ಬೇಡ, ಅವರಿಗೆ ಏನೂ ಬೇಕಾಗಿಲ್ಲ. 24 ತಾಸಿನಲ್ಲಿ ವ್ಯಕ್ತಿಯನ್ನು, ಕ್ಷೇತ್ರವನ್ನು ಬದಲಾವಣೆ ಮಾಡುವ ಶಕ್ತಿ ಇಡೀ ಕರ್ನಾಟಕದ ಪ್ರತಿಯೊಂದು ಕ್ಷೇತ್ರಕ್ಕಿದೆ ಅಂತಕ್ಕಂತಹದ್ದನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡು ಒಂದು ನಿಮಿಷ ನೀವು, ನಾ ಏನಂತೀನಿ, ನೀವು ಎಷ್ಟೇ ಪ್ರಶ್ನೆಗಳನ್ನ ಕೇಳ್ರಿ, ಬಂದ್ಬೇಡ. ನೇರವಾಗಿ ಪ್ರಶ್ನೆ ಇದೆ, ಒಂದು ವೇಳೆ ಪ್ರಹ್ಲಾದ್ ಜೋಶಿ ಅವರನ್ನ ಬದಲಾಯಿಸಿ ಬೇರೆ ಕ್ಯಾಂಡಿಡೇಟ್ ಹೆಸರನ್ನ ಅನೌನ್ಸ್ ಮಾಡಿದ್ರೆ, ನೀವೆಲ್ಲ ಸ್ವಾಮೀಜಿಗಳು ಇವತ್ತೇನ್ ಸೇರಿ ಮಠಾಧೀಶರು ನೇರವಾಗಿ ಬಿಜೆಪಿಗೆ ನಮ್ಮ ಬೆಂಬಲ ಅಂತ ಹೇಳ್ತೀರೋ, ಅನೌನ್ಸ್ ಮಾಡ್ತೀರೋ? ಅಲ್ರಿ, ನಾವು ಎಲ್ಲಾ ಪಕ್ಷಗಳನ್ನ ಪ್ರೀತಿ ಮಾಡೋರು. ಒಂದ್ ನಿಮಿಷ ಗಮನಿಸ್ರಿ, ಜಗದ್ರುಳು ಹೇಳ್ಯಾರ, ನಾನು ಹೇಳಿದೀನಿ, ನಾವು ಪಕ್ಷದ ವಿರೋಧಿಗಳು ಅಲ್ಲ, ಪಕ್ಷದ ಅಭಿಮಾನಿಗಳು ಅಲ್ಲ. ಇಲ್ಲಿ ಬಂದಿರತಕ್ಕಂತ ಚರ್ಚೆ ಪಕ್ಷಗಳಿಗೆ ಸಂಬಂಧಪಟ್ಟಿದ್ದಲ್ಲ, ಚುನಾವಣೆಗೆ ಸಂಬಂಧಪಟ್ಟಿದ್ದ ವಿಚಾರವಾಗಿ ವ್ಯಕ್ತಿಯ ವ್ಯಕ್ತಿತ್ವವನ್ನ ವಿರೋಧ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಒಮ್ಮೆ ತಾವು ತಿಳ್ಕೊಂಡ್ಬಿಡ್ಬೇಕು. ಈಗ ನಿಮ್ಗೂ ಗೊತ್ತಿದೆ ಸ್ವಾಮಿ, ನೀವು ತಾವು ಪ್ರಜ್ಞಾವಂತರದಿರಿ, ಭೌತಿಕವಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಒಂದು ಪಕ್ಷ ಟಿಕೆಟ್ ಅನೌನ್ಸ್ ಮಾಡುವಾಗ ಸಾಕಷ್ಟು ಚರ್ಚೆ ವಿಮರ್ಶೆಗಳನ್ನು ಮಾಡಿ ಟಿಕೆಟ್ ಘೋಷಣೆ ಮಾಡಿರುತ್ತೆ, ನೀವು ಅದಕ್ಕೆ ಮೊದಲೇ ಇದನ್ನ ಮಾಡಬೇಕಾಗಿತ್ತು. ಘೋಷಣೆ ನೋಡ್ರಿ, ದಿನ ಆದ್ಮೇಲೆ ನೋಡ್ರಿ, ಅವರ ನಿಲುವು ಕೂಡ ಬಹಳಷ್ಟು. ನನ್ನ ಕ್ವಶನ್ ಓದಿಸ್ತೇನೆ, ಬಿಜೆಪಿ ಕ್ಯಾಂಡಿಡೇಟ್ ಘೋಷಣೆ ಆಗಿದೆ, ಅದಾದ್ಮೇಲೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಘೋಷಣೆ ಆಯ್ತು, ಈಗ ತಾವು ಪತ್ರಿಕಾಗೋಷ್ಠಿ ಮಾಡಿ ಈ ವಿಷಯವನ್ನ ಪ್ರಸ್ತಾವನೆ ಮಾಡ್ತಾ ಇರೋದು ಸಂಶಯಕ್ಕೆ ಕಾರಣ ಆಗಲ್ವಾ? ಸಂಶಯಕ್ಕೆ ಕಾರಣ ಆಗೋದಿಲ್ಲ. ಯಾವಾಗ ಟಿಕೆಟ್ಗಳು ಘೋಷಣೆ ಆದವಲ್ಲ, ಎಲ್ಲಾ ಸಮಾಜದ ಪ್ರಮುಖರು, ಈಗ ನೀವು ಪೇಪರ್ನವರು ಬರೆದಿರಿ, ಟಿವಿಯವರು ಬರೆದಿರಿ, ಎಲ್ಲಾ ಸಮಾಜದವರು, ಜನಪ್ರತಿನಿಧಿಗಳು ಹೋಗಿ ಸ್ವಾಮೀಜಿಯವರಿಗೆ ದುಂಬಾಲು ಬಿದ್ದಿದ್ದಾರೆ, ನೀವೇ ನಿಲ್ಲಬೇಕು ಅಂತೇಳಿ ಬೇಡಿಕೊಳ್ತಾ ಇದ್ದಾರೆ, ಇವೆಲ್ಲ ಅಂದ್ರಿ. ಅವರೆಲ್ಲರೂ ಬಂದಾಗ ಅವರ ನೋವು ನಮಗೆ ಅರ್ಥ ಆಯ್ತೇ ಹೊರತಾಗಿ ನಮ್ಗೆ ಯಾರ್ಯಾರು ನೋವನ್ಯಾಗದೀರಿ, ನಿಮ್ಗೆ ಯಾರಿಗೆ ಸಿಕ್ಕಿಲ್ಲ, ಎದನ್ನಾಕೆ ಮಾಡಕ್ಕೆ ಹೋಗೋಣ. ನಮ್ಮ ಕಾಯಕದಲ್ಲಿ ನಾವು ನಿರತರಾಗಿದ್ದಾಗ ತಮ್ಮೆಲ್ಲರ ನೋವುಗಳನ್ನು ನಮಗೆ ತೋಡ್ಕೊಂಡ್ರು. ವಿಶೇಷವಾಗಿ ಒಂದೇ ಸಮಾಜದವರು ನೋವನ್ನು ತೋಡ್ಕೊಂಡಿದ್ರೆ ನಾವು ಇಷ್ಟು ಗಟ್ಟಿ ನಿರ್ಧಾರಕ್ಕೆ ಬರ್ತಿದ್ದಿಲ್ಲ. ಎಲ್ಲ ಸಮಾಜದವರು ಅವರ ಬಗ್ಗೆ ಅಪಸ್ವರವನ್ನು ಎತ್ತಿರೋದ್ರಿಂದ ನಾವು ಈ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ತಮ್ಮ ನೋವು ನಮಗೆ ಅರ್ಥ ಆಯ್ತೇ ಹೊರತಾಗಿ ನಮ್ಗೆ ಯಾರ್ಯಾರು ನೋವನ್ಯಾಗದೀರಿ, ನಿಮ್ಗೆ ಯಾರಿಗೆ ಸಿಕ್ಕಿಲ್ಲ, ಎದನ್ನಾಕೆ ಮಾಡಕ್ಕೆ ಹೋಗೋಣ. ನಮ್ಮ ಕಾಯಕದಲ್ಲಿ ನಾವು ನಿರತರಾಗಿದ್ದಾಗ ತಮ್ಮೆಲ್ಲರ ನೋವುಗಳನ್ನು ನಮಗೆ ತೋಡ್ಕೊಂಡ್ರು. ವಿಶೇಷವಾಗಿ ಒಂದೇ ಸಮಾಜದವರು ನೋವನ್ನು ತೋಡ್ಕೊಂಡಿದ್ರೆ ನಾವು ಇಷ್ಟು ಗಟ್ಟಿ ನಿರ್ಧಾರಕ್ಕೆ ಬರ್ತಿದ್ದಿಲ್ಲ. ಎಲ್ಲ ಸಮಾಜದವರು ಅವರ ಬಗ್ಗೆ ಅಪಸ್ವರವನ್ನು ಎತ್ತಿರೋದ್ರಿಂದ ನಾವು ಈ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೇವೆ. ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸುವ ಬಗ್ಗೆ ತಮ್ಮ ವಿಚಾರ ಏನು, ವೈಯಕ್ತಿಕ ಅಭಿಪ್ರಾಯ ಏನು? 2ನೇ ತಾರೀಕು, ಏಪ್ರಿಲ್ 2ನೇ ತಾರೀಕು. ಏಪ್ರಿಲ್ 2ನೇ ತಾರೀಕು ಮಠಾಧಿಪತಿಗಳೊಂದಿಗೆ, ಮಠಾಧಿಪತಿಗಳಿಗೆ ಅವಕಾಶ ಆಗ್ಬೇಕಲ್ಲ, ಅವ್ರು ಎಲ್ಲಿ ಸೇರು ಅಂತಾರ, ಎಲ್ಲರೂ ಎಲ್ಲಿ ತೀರ್ಮಾನ ಮಾಡ್ಕೋತಾರ, ಅವ್ರೇನು ಇಲ್ಲಿ ಸೇರ್ತಾರೋ, ಏನು ಬೆಂಗಳೂರಾಗ ಸೇರ್ತಾರೋ, ಯಾವ್ದಾರ ಒಂದು ಹಳ್ಳಿಯಾಗ ಸೇರ್ತಾರೋ, ಏನು ದಿಲ್ಲಿಗೆ ಸೇರ್ತಾರೋ, ಯಾರಿಗೆ ಗೊತ್ತು? ಅವರೆಲ್ಲರೂ ತೆಗೆದುಕೊಳ್ಳುವ ತೀರ್ಮಾನ ಅದು ಎಲ್ಲಿರ್ತದ ಅಲ್ಲಿ, ಅದನ್ನ ನಾವಾಗಲೇ ಸುದ್ದಿಗೋಷ್ಠಿಯೊಳಗೆ ಹೇಳ್ತೀವಿ ನಿಮ್ಗೆ. ಮತ್ತೆ ಎರಡನೇ ತಾರೀಕಿಗೆ ಸ್ವಾಮಿಗಳು ಎಲ್ಲಿ ಸೇರ್ತೀವಿ ಅನ್ನುವ ತಾರೀಕನ್ನು ನಾವು ಅಡ್ವಾನ್ಸ್ ಆಗಿ 31ಕ್ಕೆ ಅವ್ರು ಹೇಳಿಲ್ಲ ಅಂದ್ರೆ 31ಕ್ಕೆ ನಾವು ಆಗಲೇ ಸುದ್ದಿಗೋಷ್ಠಿ ಮಾಡೇ ಬಿಡ್ತೀವಿ. ನಿಮ್ಮ ಹತ್ರ ಬರ್ತೀನಿ ನಾನು ಸುದ್ದಿಗೋಷ್ಠಿಯನ್ನು ನಾನು ಎಲ್ಲಿ ಮಾಡ್ತೀನಿ ಅಂತಂದ್ರೆ ನಿಮ್ಮ ಹುಬ್ಬಳ್ಳಿ ಸುದ್ದಿಗೋಷ್ಠಿನ ಮಾಡ್ತೀನಿ, ಹೊರತಾಗಿ ನಾನು ಮಾತ್ರ ಎಲ್ಲಿ ಹೋಗುದಿಲ್ಲ ಅನ್ನೋದನ್ನ ನಿಮಗೆ ಮಾತು ಕೊಡ್ತೀನಿ. ಈಗ ನಿಮ್ಮ ಈ ನಿರ್ಧಾರಗಳಿಗೆ ಸಮಾಜದ ಬೆಂಬಲ ನಮ್ಮ ನಿರ್ಧಾರಗಳಿಗೆ ಸಮಾಜದ ಬೆಂಬಲ ಅನ್ನುವಂತಹದ್ದನ್ನ ಸಮಾಜಕ್ಕೆ ನಾವು ಬಿಡ್ತೀವಿ. ಬಟ್ ಸಮಾಜಕ್ಕಾಗಿರುವ ನೋವನ್ನ ನಾವು ಸಮಾಜ ರಾಷ್ಟ್ರದ ನಾಯಕರ ಮುಂದೆ ನಾವು ಇಡ್ತಾ ಇದ್ದೀವಿ.
ಸಮಾಜದ ಬೆಂಬಲದೊಳಗೆ ಈಗ ಅವ್ರು ನಾಳೆ ಹಿಂಗೂ ಮಾಡ್ಬೋದು, ಕೆಲವು ಮಂದಿನ ಸಾಕಿರ್ತಾರ ನಮ್ಮ ಸಮಾಜದೊಳಗನ, ಒಂದು ನಿಮಿಷ, ನಮ್ಮ ಸಮಾಜದೊಳಗನ ಕೆಲವು ಮಂದಿನ ಸಾಕಿರ್ತಾರ ಅವರು, ನೀ ಹಿಂಗ ಮಾತಾಡ್ಬೇಕು ನನ್ನ ಪರವಾಗಿ ಅಂತೇಳಿ. ನಾಳೆ ಅವ್ರು ಎಲ್ಲರೂ ಸೇರ್ಕೊಂಡು ನನ್ನ ದಿಂಗಾಲೇಶ್ವರ ಸ್ವಾಮಿ ಅಂತಾವ ನಮ್ಮ ಸಮಾಜದವ ಅಲ್ಲ ಹಂಗ ಹಿಂಗ ಮಾತಾಡ್ಬೋದು, ಪಾಪ ಅವ್ರು ಸಾಕಿರ್ತಾರ ಅಂತಂದ್ಮೇಲೆ ಅದನ್ನ ಹೇಳಲೇಬೇಕಾಗೈತಿ, ಹೇಳ್ಕೊತಾರ. ಆದ್ರೆ ಒಂದ್ ನಿಮಿಷ, ಯಾವುದೇ ಪರಿಸ್ಥಿತಿ ಒಳಗೆ ಎಲ್ಲ ವಿಚಾರಗಳನ್ನ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡ್ತಾರೆ ಹೊರತಾಗಿ ಹೇಳಿಕೆಗಳು ಬರಲಿಲ್ಲ, ಅದಕ್ಕೆ ನಾವು ಉತ್ತರ ಕೊಡಕ್ಕೆ ತಯಾರಿದೀವಿ. ನೋಡ್ರಿ ಈಗ ಕೇಳ್ರಿ, ಒಗ್ಗಟ್ಟು ಅನ್ನೋದು ಅಂತದ್ದು ಹೆಂಗ ಒಮ್ಮೆ ಗಟ್ಟಿ ಆಕತಿ ಹಂಗ ಲೂಸ್ ಆಗಿರ್ತೈತಿ, ಮತ್ತೆ ಅದನ್ನ ಗಟ್ಟಿ ಮಾಡ್ಬೇಕು. ಯಾರು ಯಾವುದೇ ಒಬ್ಬ ವ್ಯಕ್ತಿಯ ವಿಚಾರಗಳನ್ನ ತೆಗೆದುಕೊಂಡು ಇಷ್ಟು ದೊಡ್ಡ ಪ್ರಮಾಣ ಹೋರಾಟಕ್ಕೆ ನಿಲ್ಲುವಷ್ಟು ಮಠಾಧಿಪತಿಗಳು ಬುದ್ಧಿಗೇಡಿಗಳಾಗಿಲ್ಲ. ಯಾವುದೇ ಕರ್ತೃ ಗುರುಸಿದ್ದೇಶ್ವರನ ಪೆಡಿಗೆ ನಾ ಕೈ ಮಾಡಿ ಹಾನಿ ಮಾಡಿ ಹೇಳ್ತೀನಿ, ನಮ್ಮ ಹೋರಾಟದ ಹಿಂದೆ ಯಾವ ವ್ಯಕ್ತಿನೂ ಇಲ್ಲ, ಸಮಾಜದ ನೋವಿದೆ. ಅಲ್ರಿ ನಾ ನಿಮ್ಗೆ ಅನ್ನೇ ಹೇಳ್ತೀನಿ, ಅಚಲವಾಗಿರ್ತಾವಾ ಅನ್ನುವಂತ ಪ್ರಶ್ನೆ ಅಲ್ರಿ, ಅದನ್ನ ನೀವು ಕಾದ ನೋಡ್ಬೇಕಲ್ಲ, ಕಾದ ನೋಡ್ಬೇಕು, ಅದನ್ನ ಬೇರೆ ದಾರಿನೇ ಇಲ್ಲ. ಅದನ್ನ ನಮ್ಮ ಹೋರಾಟ ಎಷ್ಟು ಗಟ್ಟಿ ಆಗೈತಿ ಅಂತಕ್ಕಂಥ ಅದನ್ನ ಕಾದ ನೋಡ್ಬೇಕೇ ಹೊರತಾಗಿ. ಒಂದ್ ನಿಮಿಷ ನಮ್ಮ ಒಂದೇ ಅವ್ರೊಂದು ಪ್ರಶ್ನೆ ಕೇಳಾರ, ಅಲ್ಲ ಅವ್ರೊಂದು ಪ್ರಶ್ನೆ ಕೇಳಾರ. ಸರಿ ಅಲ್ಲ ಇವ್ರೊಂದು ಪ್ರಶ್ನೆ ಕೇಳ್ಯಾರ ಇಲ್ಲೇ ಇವ್ರ ಒಂದೇ ಅಲ್ಲ ಈಗ ಇವ್ರದ್ದು ಆದ ಕೂಡಲೇ ಅವ್ರ ಪ್ರಶ್ನೆಗೆ ನಾ ಬರ್ತೀನಿ. ಒತ್ತಡಕ್ಕೆ ಯಾವುದೇ ಮಠಾಧಿಪತಿಗಳು ಬಗ್ಗುವ ಪರಿಸ್ಥಿತಿ ಒಳಗಿಲ್ಲ. ಎಷ್ಟೇ ಒತ್ತಡಗಳು ಬಂದ್ರು ಕೂಡ ನಾವ್ಯಾರು ನೀವೆಲ್ಲರೂ ಒತ್ತಡಕ್ಕೆ ಬಂತೀರೇನ್ರಿಪ್ಪ? ನನ್ನ ಒಬ್ಬನ ನಿರ್ಧಾರ ಅಲ್ಲ, ಯಾವುದೇ ಒತ್ತಡಕ್ಕೆ ಮಠಾಧಿಪತಿಗಳು ಬಗ್ಗು ಪರಿಸ್ಥಿತಿ ಒಳಗಿಲ್ಲ. ಯಾಕಂದ್ರೆ ನಾವ್ ಯಾಕೆ ಒತ್ತಡಕ್ಕೆ ಬಗ್ಗುದಿಲ್ಲ ಅಂದ್ರೆ ಸಮಾಜದ ಹಿತಕ್ಕಾಗಿ ಕೂಡಿಕೊಂಡಿವೆ ಹೊರತಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ಕೂಡಿಕೊಂಡಿಲ್ಲ. ನಮ್ಮ ಸಮಾಜದ ಇಡೀ ಕರ್ನಾಟಕದೊಳಗ ಎಷ್ಟು ಸಮಾಜಗಳು ತುಳಿತಕ್ಕೊಳಗಾಗ್ಯಾವ, ಆ ತುಳಿತಕ್ಕೊಳಗಾದ ಸಮಾಜದ ಧ್ವನಿಯಾಗಲಿಕ್ಕೆ ಕುಡಿಯುವಂತಂದ್ಮೇಲೆ ಆ ಒತ್ತಡಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಒಂದ್ ನಿಮಿಷ, ಇವ್ರು ಏನಂತ ಹೈಕಮಾಂಡ್ಗೆ ಹೇಳಿದ್ರೆ ಎಲ್ಲರೂ ಬಂದು ತಮ್ಮ ಮನವೊಲಿಸಿ, ಇಲ್ಲ ನಾವು ಈ ಜೋಶಿ ಅವ್ರನ್ನೇ ಬೆಂಬಲಿಸ್ತೀವಿ ಅಥವಾ ಈ ರೀತಿಯಂತ ಮಾತುಗಳು ಕೇಳಿ ಬರ್ತಾವೋ ಇಲ್ಲ? ಒಂದ್ ನೋಡ್ರಿ, ಈಗೇನ್ ನೀವು ಹೈಕಮಾಂಡ್ ಅಂದಿರಲ್ಲ, ಯಾ ಕಮಾಂಡ್ ಬಂದ್ರು ಕೂಡ ನಮ್ದೊಂದು ಕಮಾಂಡಿಂಗ್ ಏನೈತಲ್ಲ ಅದನ್ನ ಸಡಿಲುಗೊಳಿಸೋದ್ರು ನಾವು. ನೋಡ್ರಿ, ಎಲ್ಲರ ಬಗ್ಗೆ ನಮಗೆ ಗೌರವ ಇದೆ, ಯಾವುದೇ ಒಂದು ಹೆಸರನ್ನ ಹೇಳ್ಬೇಡ್ರಿ. ಯಾವುದೇ ಪಕ್ಷದ ಯಾವುದೇ ವ್ಯಕ್ತಿಯ ಬಗ್ಗೆ ನಮಗೆ ಗೌರವ ಭಾವನೆ ಇದೆ. ಅಲ್ರಿ, ಅವ್ರ ಈಗ ಅವ್ರ ಕೆಲಸ ಎಲ್ಲ ಕಡೆಗೆ ಬರೋದು. ಇನ್ನೊಂದು ಅದ್ರೊಳಗೆ ಸಮಾಜದ ಮುಂದೆ ಏನಾದ್ರು ಹೋಗ್ತೀರಾ, ಸಮಾಜದ ಸಮಾವೇಶ ಎಲ್ಲಿ ಹೋಗಕ್ ಹೋಗ್ರಿ? ರಗಡ್ ಕೆಲಸದವ್ ಬಿಟ್ಕೊಟ್ಟು ಇದ್ರ ಮೂಲಕ ಯಾವ ಅಂತ ತಿಳ್ಕೊಲಿ ಬಿಡ್ಲಿ. ನಾವ್ ಈಗ ನಾವು ಹೋಗೋದು ಎಲ್ಲಿ ಗೊತ್ತಾ? ಸೀದ ನಮ್ ನಮ್ಮ ಮಠಕ್ಕೆ ಹೋಗ್ತೀವಿ, ನಮ್ ನಮ್ ಕಾಯಕ ಮಾಡ್ಕೊಂಡಿವಿ, ಕೊಟ್ಟಿವಿ ಈಗ ಎಲ್ಲರಿಗೂ ಕೊಟ್ಟಿವಿ. ನೀವೇನು ಹಗುರ ಮಂದೇನ್ರಿ? ಈಗಿಂದ ಈಗ ನೋಡ್ಲೆ, ನಮ್ಮ ಮನವಿ, ಒಂದ್ ನಿಮಿಷ, ನಮ್ಮ ಮನವಿ ನಾನು ಕೈಯಾರೆ ಹೋಗಿ